ಮುಂಗಾರು ಮಳೆ 2 ಸಿನಿಮಾ ನೋಡಿರ್ತೀರಾ, ಅದರಲ್ಲಿ ಈ ಒಂದು ಕೈಮರ ಅಂತ ತೋರಿಸಿದ್ದಾರೆ. ಸುಮಾರು ಸಿನಿಮಾಗಳಲ್ಲಿ ಈ ಕೈಮರ ಇದೆ. ಇದು ಏನೋ ಕೆರೋಡಿಯ ಒಂದು ಸೇತುವೆ ಮೇಲಿದ್ದೀವಿ. ಇಲ್ಲಿಂದ ಹೀಗೆ ನಾವು ಹಿಂದಕ್ಕೆ ಬಂದರೆ ಆ ಒಂದು ಸಿನಿಮಾದಲ್ಲಿ ಸಾಧು ಕೋಕಿಲ ಏನು ಪೆಟ್ರೋಲ್ ಬೆಲೆ ಮಾತ್ರ ಜಾಸ್ತಿ ಆಗ್ತಾ ಇದೆ, ಪವರ್ ಕಮ್ಮಿ ಆಗ್ತಾನೆ ಇದೆ. ನಾನ್ ಸೆನ್ಸ್, ಈಗ ಪೆಟ್ರೋಲ್ಗೆ ಎಲ್ಲೋಗೋದು? ಈ ಸೇತುವೆ ಮೇಲೆ ಈ ಬ್ರಿಡ್ಜ್ ಮೇಲೆ ಬರ್ತಾರೆ ಯಾರು ನಾಟಿ ಮಾಡೋ ಹೆಂಗಸರು, ಅವ್ರಿಗೆಲ್ಲ ಈ ಸಾಧು ಕೊಕ್ಕಿಲ ಕಿಟ್ಲೆ ಮಾಡ್ತಾ ಇರ್ತಾರೆ. ಆ ಒಂದು ಸೀನ್ ಶೂಟ್ ಆದಂತಹ ಒಂದು ಸೇತುವೆ ಇದು. ಸರ್, ಮದುವೆ ಫಂಕ್ಷನ್ನು, ತರಕಾರಿ ಮತ್ತು ಹೆಂಗಸನ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಗಾಡೀಲಿ ಬೇರೆ ಏನೂ ಇಲ್ಲ, ದಯವಿಟ್ಟು ಬಿಟ್ಬಿಡಿ ಸರ್. ಹೆಂಗ ಸರ್? ಹ್ಞೂ ಸರ್. ಒಂದ್ಸಲ ಎಲ್ಲರನ್ನು ಕೆಳಗಿಳಿಸು ಸರ್, ಈಗಲೇ ಲೇಟ್ ಆಗಿದೆ ಸರ್. ಹೋಗ, ಮೇಜರ್ ಹೇಳ್ತಾ ಇದ್ದೀನಿ. ಅಮ್ಮ ಇಳಿರೋ ಮಕ್ಕಳಿಗೆ ಹೋಗಿ ನಿಂತ್ಕೊಳ್ರ ಮಸಾಲಾಗೆ, ಅದೇನು ನೋಡ್ಕೊತಾರ ನೋಡ್ಕೊಳ್ಳಿ. ಹ್ಞೂ, ಹೇ ರಿಜೆಕ್ಟೆಡ್, ಯಾ ರಿಜೆಕ್ಟೆಡ್ ಪೀಚು. ಓ ರಿಸರ್ವ್ಡ್, ದೇವ್ರು ನನಗೆ ಮಾತ್ರ ಮೋಸ ಮಾಡಿದ್ದಾನೆ ಅನ್ಕೊಂಡೆ, ನಿನಗೆ ನನಗಿಂತ ಜಾಸ್ತಿ ಮೋಸ ಮಾಡಿದ್ದಾನೆ. ಹಾಸ್ಪಿಟಲ್ ಬಿಲ್ ಕಟ್ಟೇ ನಾನು ಸತ್ತೋಗ್ಬಿಟ್ಟೆ. ಓಹೋ, ನೀನೇ ನನ್ನ ನಿಜವಾದ ಪರಮ ವೀರ ಚಕ್ರ. ಖರೆ ಎಲ್ಲಿ ಸ್ವಲ್ಪ ಸೀ ಈ ಸೇತುವೆ ಸುಮಾರು ಒಂದು 100 ವರ್ಷಗಳು ಹತ್ತತ್ರ ಆಗಿದೆ ಅನ್ಸುತ್ತೆ ಈ ಸೇತುವೆಗೆ. ಇದನ್ನು ಈಗ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಅಲ್ಲೊಂದು ಸೇತುವೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಅಲ್ಲಿ ಆ ಸೇತುವೆ, ಅದು ಮಗಳ ಸೇತುವೆ. ಅದರಲ್ಲೇ ಮುಂಗಾರು ಮಳೆ 1 ಶೂಟಿಂಗ್ ಆಗಿದ್ದು. ಅಂದರೆ ಅವ್ರು ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡಿದ ತಕ್ಷಣ ಜೋಗ ಜಲಪಾತ ಕಾಣಿಸುತ್ತಲ್ಲ, ಆ ಜೋಗ ಜಲಪಾತ ಕಾಣಿಸೋದು ಆ ಸೇತುವೆ ಮೇಲಿಂದ ಕಾಣಿಸುತ್ತೆ. ಈ ಸೇತುವೆ ಮುಂಗಾರು ಮಳೆ 2ನಲ್ಲಿ ಸಾಧು ಕೊಕ್ಕಿಲ ಇಲ್ಲಿಂದ ನಡ್ಕೊಂಡು ಬರ್ತಾರೆ. ಆ ಕ್ಲಿಪ್ ಹಾಕ್ತೀವಿ ನೋಡಿ. ಇದರ ಸುತ್ತ ತುಂಬ ಒಳ್ಳೆಯ ಪ್ರಕೃತಿ ಇದೆ, ಭಾಳ ಚೆನ್ನಾಗಿದೆ. ಇಲ್ಲಿ ಬಂಡೆ ಕಲ್ಲುಗಳಿವೆ, ಬಟ್ಟೆ ಒಗಿಬೋದು. ಮತ್ತು ಈ ಒಂದು ಇದು ನದಿ ಹರಿಯುತ್ತೆ, ಹೇಮಾವತಿ ನದಿ. ಚೆನ್ನಾಗಿರ್ತಕ್ಕಂಥ ಒಂದು ಸ್ಥಳ.